ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳಿವೆ. ಇವು ಬಹಳ ಸಿಂಪಲ್ ಅನಿಸಿದ್ರು ಕೂಡ ಸ್ವಲ್ಪ ಕನ್ಫ್ಯೂಸ್ ಪ್ರಶ್ನೆಗಳವ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ದಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡಿ. ಪಶ್ಚಿಮದಲ್ಲಿ ಕರ್ನಾಟಕ ಹೊಂದಿರುವ ಗಡಿ ಯಾವುದು? ಪಶ್ಚಿಮದಲ್ಲಿ ನಮ್ಮ ಕರ್ನಾಟಕ ಯಾವ ಗಡಿಯನ್ನು ಹೊಂದಿದೆಯಪ್ಪ ಅಂದರೆ ಅರಬ್ಬಿ ಸಮುದ್ರ ಪಶ್ಚಿಮಕ್ಕೆ ಇರತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಈ ಮೊದಲನೆಯ ಪ್ರಶ್ನೆಗೆ. ಎರಡನೆಯ ಪ್ರಶ್ನೆ, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಕರ್ನಾಟಕದ ಪಂಜಾಬ್ ಅಂತೇಳಿ ನಾವು ವಿಜಯಪುರವನ್ನು ಕರ್ನಾಟಕದ ಪಂಜಾಬ್ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟು ಮೂರನೆಯ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ, ಕರ್ನಾಟಕದ ರೇಷ್ಮೆ ನಗರ ಯಾವುದು? ಕರ್ನಾಟಕದ ರೇಷ್ಮೆ ನಗರ ರಾಮನಗರ. ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಯಾವ ಆಕಾರದಲ್ಲಿದೆ? ನಮ್ಮ ಕರ್ನಾಟಕ ಗೋಡಂಬಿಯ ಆಕಾರದಲ್ಲಿ ಇರತಕ್ಕಂಥದ್ದು. ಪ್ರಶ್ನೆ ವೆರಿ ಸಿಂಪಲ್ ಆದರೂ ಕೂಡ ಒಂದ್ಸಾರಿ ಎಕ್ಸಾಮ್ನಲ್ಲಿ ಆಗಿದೆ. ಇನ್ನು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಪ್ಪ ಅಂದ್ರೆ 191,791 ಚದರ್ ಕಿಲೋಮೀಟರ್ ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಆಗಿರ್ತದೆ. ಇದನ್ನು ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಅಂದ್ರೆ 191,791 ಅಂತೇಳಿ ಇದನ್ನು ನಿಮ್ಮ ಮೊಬೈಲ್ ನಂಬರನ್ನು ನೆನಪಿಟ್ಟುಕೊಂಡಿರೋ ರೀತಿ ನೆನಪನ್ನು ಇಟ್ಕೊಳ್ಳಿ. 191,791 ಚದರ ಕಿಲೋಮೀಟರ್ ನಮ್ಮ ಕರ್ನಾಟಕ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು. ಇನ್ನು ಕರ್ನಾಟಕದ ಪೂರ್ವದ ತುತ್ತ ತುದಿ ಯಾವುದು? ಕರ್ನಾಟಕದ ಪೂರ್ವದ ತುತ್ತ ತುದಿ ಯಾವುದಪ್ಪ ಅಂದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಂತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ. ಇಲ್ಲಿ ಕರ್ನಾಟಕದ ಪೂರ್ವದ ತುತ್ತ ತುದಿ ಇಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಇನ್ನು ಪಶ್ಚಿಮದ ತುತ್ತ ತುದಿ ಉತ್ತರ ಕನ್ನಡದ ಕಾರವಾರ. ಅದೇ ರೀತಿ ಉತ್ತರದ ತುತ್ತ ತುದಿ ಬೀದರ ಜಿಲ್ಲೆಯ ಔರಾದ ತಾಲೂಕಿನ ಮಳಕೇಡ ಅಂತಕ್ಕಂಥದ್ದು. ಇನ್ನು ದಕ್ಷಿಣದ ತುತ್ತ ತುದಿ ಯಾವುದಪ್ಪ ಅಂದರೆ ಚಾಮರಾಜನಗರದ ಗುಂಡೂರು ಪೇಟೆ ಅಂತಕ್ಕಂಥದ್ದು. ಇದು ನಾಲ್ಕು ತುತ್ತ ತುದಿ ಆಗಿರ್ತವೆ. ಇದು ಪೂರ್ವದ ತುತ್ತ ತುದಿ, ಇದು ಪಶ್ಚಿಮ, ಇದು ಉತ್ತರ, ದಕ್ಷಿಣ, ಎಲ್ಲವನ್ನು ಒಂದೇ ಸಾರಿ ನೋಡಿಕೊಳ್ಳಿ. ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಏಳನೆಯ ಪ್ರಶ್ನೆಯನ್ನು ನೋಡಿ. ಕರ್ನಾಟಕದ ಉತ್ತರಕ್ಕೆ ಇರತಕ್ಕಂಥ ರಾಜ್ಯ, ಕರ್ನಾಟಕದ ಉತ್ತರಕ್ಕೆ ಯಾವುದು ಬರ್ತದಪ್ಪ ಅಂದರೆ ಇಲ್ಲಿ ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ ಬರ್ತಕ್ಕಂಥದ್ದು. ನೋಡಿ, ಕರ್ನಾಟಕದ ಉತ್ತರಕ್ಕೆ ಇಲ್ಲಿ. ಅದೇ ರೀತಿ ಪೂರ್ವಕ್ಕೆ ಆಂಧ್ರ ಪ್ರದೇಶ ಬರ್ತದೆ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಬರ್ತದೆ, ಇನ್ನು ಉತ್ತರಕ್ಕೆ ಮಹಾರಾಷ್ಟ್ರ ಬಂದ್ರೆ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ಬರ್ತದೆ. ನೋಡ್ರಿ, ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು. ಯಾವುದು ಕೇಳ್ತಾನೆ ಹೇಳೋಕ್ಕಾಗಲ್ಲ ಎಕ್ಸಾಮಲ್ಲಿ, ಆದ್ದರಿಂದ ಸರಿಯಾಗಿ ನೋಡಿಕೊಳ್ಳಿ. ಇನ್ನು ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ನೋಡಿ. ಇಲ್ಲಿ ಕರ್ನಾಟಕದ ಈಶಾನ್ಯಕ್ಕೆ ಇರತಕ್ಕಂತಹ ರಾಜ್ಯ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಈಶಾನ್ಯಕ್ಕೆ ಯಾವ ರಾಜ್ಯ ಬರುತ್ತೆ ಅಂದರೆ ತೆಲಂಗಾಣ ಅಂತಕ್ಕಂಥದ್ದು. ಇದು ಈಶಾನ್ಯಕ್ಕೆ ಬರ್ತಕ್ಕಂಥ ಒಂದು ರಾಜ್ಯ ಆಗಿರ್ತದೆ. ಇಲ್ಲಿ ಆಗ್ನೇಯಕ್ಕೆ ತಮಿಳುನಾಡು ಬರ್ತದೆ ಅಂತ ಹೇಳಿದೆ, ವಾಯುವ್ಯಕ್ಕೆ ಗೋವಾ ಬರ್ತದೆ, ವಾಯುವ್ಯಕ್ಕೆ ಗೋವಾ. ಇನ್ನು ಅದೇ ರೀತಿ ಇಲ್ಲಿ ಆಗ್ನೇಯ, ವಾಯುವ್ಯ, ನೈಋತ್ಯಕ್ಕೆ ಏನು ಬರ್ತದಪ್ಪ ಅಂದರೆ ಕೇರಳ ಬರ್ತದೆ. ಇನ್ನು ಉಳಿದಿರೋದು ಈಶಾನ್ಯಕ್ಕೆ ತೆಲಂಗಾಣ ರಾಜ ಬರ್ತಕ್ಕಂಥದ್ದು. ಎಲ್ಲ ಎಂಟು ದಿಕ್ಕುಗಳ ಅಲ್ಲಿ ಬರ್ತಕ್ಕಂಥ ಒಂದು ರಾಜ್ಯಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ ಸ್ನೇಹಿತರೆ. ಇನ್ನು ಯಾವುದು ಕೇಳ್ತಾನೆ ಹೇಳೋಕ್ಕಾಗಲ್ಲ ಎಕ್ಸಾಮಲ್ಲಿ, ವೆರಿ ಸಿಂಪಲಾಗಿ ಕೇಳಿಬಿಡ್ತಾನೆ. ನಿಮಗೆ ಸ್ವಲ್ಪ ಅದು ನೋಡ್ಕೊಂಡಿರ್ತೀರ ಆದರೂ ಕೂಡ ಕನ್ಫ್ಯೂಸ್ ಆಗ್ತದೆ. ಒಟ್ಟೆ ಕನ್ಫ್ಯೂಸ್ ಇರಬಾರ್ದು. ಯಾವಾಗ ಸಿಂಪಲ್ ಪ್ರಶ್ನೆನೇ ಜಾಸ್ತಿ ಕನ್ಫ್ಯೂಸ್ ಮಾಡ್ತದೆ. ನೀವು ಎಕ್ಸಾಮಲ್ಲಿ ಏನಾದರೂ ಯಾವ ಪ್ರಶ್ನೆ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆನೇ ನೀವು ತಪ್ಪಾಗಿ ಬರ್ತೀರ, ನಿಮಗೆ ಗೊತ್ತಿರತಕ್ಕಂಥ ಪ್ರಶ್ನೆ ನೀವು ತಪ್ಪಾಗಿ ಬರ್ತೀರ. ನಿಮ್ಗೆ ಗೊತ್ತಿಲ್ಲದೆ ಇರೋದು ರೈಟ್ ಆಗ್ಬೋದು, ನಿಮಗೆ ಗೊತ್ತಿರೋ ಪ್ರಶ್ನೆ ನಿಮಗೆ ಕನ್ಫ್ಯೂಸ್ ಮಾಡ್ತದೆ. ಆದ್ದರಿಂದ ನೀವು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಮೊದಲು ಕೇರ್ ಕೊಡಿ. ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿ. ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ನಿಮಗೆ ಗೊತ್ತಾಗ್ತದೆ. ಸುಮ್ಮನೆ ಓದೋದು ಓದೋದು ಆ ರೀತಿ ಆಗಬಾರ್ದು. ನೀವು 6ನೇ ತರಗತಿಯಿಂದ 10ನೇ ತರಗತಿ ಎಲ್ಲ ಪುಸ್ತಕಗಳನ್ನು ರೆಫರ್ ಮಾಡಿ. ಅದರ ಜೊತೆಯಲ್ಲಿ ದಿನಾ ಒಂದು ಓಲ್ಡ್ ಕ್ವಶನ್ ಪೇಪರ್ ಬರೇ ಪಿ ಸಿ ಅಷ್ಟೇ ಅಲ್ಲ, ಪಿ ಸಿ, ಪಿ ಎಸ್ ಐ, ಎಸ್ ಡಿ, ಎಫ್ ಡಿ, ಅಪ್ ಟು ಕೆ ಎಸ್, ಇನ್ನು ಐ ಎಸ್ ಕೂಡ ಕನ್ನಡದಲ್ಲಿ ದೊರೀತಾ ಇದೆ. ಅದನ್ನು ಕೂಡ ನಾನು ಮುಂದೆ ವಿಡಿಯೋ ಮಾಡ್ತೀನಿ. ನೀವು ಒಂದು ಬುಕ್ ಸಿಗ್ತದೆ, ಅದನ್ನು ನೀವು ಬುಕ್ ತಂದು ಕೂಡ ರೆಫರನ್ನು ಮಾಡ್ಬೋದು. ನೀವು ಒಟ್ಟಿನಲ್ಲಿ ಯಾವುದನ್ನು ಬಿಟ್ಕೊಡ್ಬಾರ್ದು, ನೀವು ಎಲ್ಲವನ್ನು ಓದಬೇಕಾಗ್ತದೆ. ಇಲ್ಲಿ ಯಾವುದು ಕೇಳ್ತಾನೆ ಹೇಳೋಕ್ಕಾಗಲ್ಲ ಎಲ್ಲವನ್ನು. ಪ್ರಶ್ನೆ ಪತ್ರಿಕೆ ಗುಣಮಟ್ಟ ಬಹಳ ಟಫ್ ಆಗ್ತಾ ಇದೆ, ಯಾಕಂದರೆ ಸ್ಪರ್ಧಾರ್ಥಿಗಳು ಅಷ್ಟು ಹೆಚ್ಚಾಗ್ತಾ ಇದ್ದಾರೆ. ಆ ಪ್ರಶ್ನೆ ಪತ್ರಿಕೆಯ ಗುಣಮಟ್ಟ ಕೂಡ
ಬಹಳ ಡೀಪ್ ಹೋಗ್ತಾ ಇದೆ. ಅದರಿಂದ ನೀವು ಕೂಡ ಅದು ಯಾವ ರೀತಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ನೀವು ಕೂಡ ಓಡಿ ಸಕ್ಸಸ್ಸನ್ನು ಪಡಿಬೇಕಾಗ್ತದೆ. 9ನೆಯ ಪ್ರಶ್ನೆ, ಕರ್ನಾಟಕದ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರ ವಿಸ್ತರಿಸಿದೆ ನಮ್ಮ ಕರ್ನಾಟಕ? ಈ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವನ್ನು ವಿಸ್ತಾರವಾಗಿದೆ ಅಂಥೇಳಿ ಇಲ್ಲಿ 9ನೆಯ ಪ್ರಶ್ನೆ ಇರತಕ್ಕಂಥದ್ದು. ಇಲ್ಲಿ 400 ಕಿಲೋಮೀಟರ್ ಯಾವ ರೀತಿಯಪ್ಪ ಅಂದರೆ ಈ ರೀತಿಯಾಗಿ 4 ಕಿಲೋಮೀಟರ್, ಇನ್ನು ಉತ್ತರ ಮತ್ತು ದಕ್ಷಿಣವಾಗಿ 750 ಕಿಲೋಮೀಟರ್ ಹೊಂದಿದೆ ನೋಡಿ. ಈ ಮೇಲೆ ಉತ್ತರ ಮತ್ತು ದಕ್ಷಿಣವಾಗಿ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು ನೋಡಿ, ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ನೋಡಿಕೊಳ್ಳಿ. ಇನ್ನಷ್ಟು ಅದೇ ರೀತಿ ಮುಂದೆ 10ನೆಯ ಪ್ರಶ್ನೆಗಳಿಗೆ ನಾವು ಬರೋದ್ರೆ, ವಿಶಾಲ ಮೈಸೂರು ಸಾಮ್ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಪ್ಪ ಅಂದ್ರೆ, ಇಲ್ಲಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ಸಾಮ್ರಾಜ್ಯ ಅಂತಕ್ಕಂಥದ್ದು ಏನು ಮಾಡ್ತದಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬರ್ತದ. ಇನ್ನು ನೆಕ್ಸ್ಟು ಮುಂದಿನ 11ನೆಯ ಪ್ರಶ್ನೆಯನ್ನು ನೋಡಿ, ಕೆಳಗಿನ ಯಾವ ತಿಂಗಳನ್ನು ಕರ್ನಾಟಕದ ಪ್ರವಾಸಿ ಮಾಸ ಎಂದು ಕರೆಯುತ್ತಾರೆ? ಇಲ್ಲಿ ಜನವರಿ ತಿಂಗಳವನ್ನು ನಾವೇನಂತ ಹೇಳಿ ಕರಿತೀವಪ್ಪ ಅಂದ್ರೆ ಕರ್ನಾಟಕದ ಪ್ರವಾಸಿ ಮಾಸ ಅಂಥೇಳಿ ನಾವು ಕರಿತೀವಿ. ಇನ್ನೆಷ್ಟು ಕರ್ನಾಟಕಕ್ಕೆ ಕಾಫಿಯನ್ನು ಪರಿಚಯಿಸಿದವರು ಯಾರಪ್ಪ ಅಂದ್ರೆ, ಇಲ್ಲಿ ಬಾಬಾ ಬುಡನ್ ಅಂತಕ್ಕಂಥ ಒಬ್ಬ ಸಂತ ಏನು ಮಾಡ್ತಾನೆಪ್ಪ ಅಂದ್ರೆ ಈ ಕಾಫಿಯನ್ನು ಕರ್ನಾಟಕಕ್ಕೆ ಪರಿಚಯವನ್ನು ಮಾಡ್ತಾನೆ. ನೆಕ್ಸ್ಟು 13ನೇ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಳಗಾವಿ ಅಂತಕ್ಕಂಥದ್ದು ಅತ್ಯಂತ ಒಂದು ದೊಡ್ಡ ಜಿಲ್ಲೆ ಆಗಿರ್ತದೆ ನಮ್ಮ ಕರ್ನಾಟಕದಲ್ಲಿ. 14ನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ನಮ್ಮ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದಪ್ಪ ಅಂದರೆ ಏಷ್ಯನ್ ಆನೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಒಂದು ರಾಜ್ಯ ಪ್ರಾಣಿ ಆಗಿರ್ತದೆ. ಈ ರಾಜ್ಯ ಪ್ರಾಣಿ, ರಾಜ್ಯ ಲಾಂಛನ, ರಾಜ್ಯ ಹಕ್ಕಿ ಇವುಗಳನ್ನು ಎಲ್ಲವೂ ಕೂಡ ಒಂದ್ಸರಿ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ನೀವು. ವೆರಿ ಸಿಂಪಲ್, ಇವು ಯಾರು ಕೂಡ ಕನ್ಫ್ಯೂಸ್ ಆಗಲ್ಲ, ನೀವು ಕನ್ಫ್ಯೂಸ್ ಆದರೆ ಬಹಳ ಕಷ್ಟ. ಇನ್ನು 15ನೆಯ ಪ್ರಶ್ನೆಯನ್ನು ನೋಡಿ, ಇನ್ನು ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದಪ್ಪ ಅಂದ್ರೆ ನವಮಂಗಳೂರು ಬಂದರು ಅಂತಕ್ಕಂಥದ್ದು ಅತ್ಯಂತ ಒಂದು ದೊಡ್ಡ ಒಂದು ಬಂದರು ಆಗಿರ್ತದೆ. ಇಲ್ಲಿ ದೊಡ್ಡ ಸಣ್ಣ ವಿಷಯಗಳು ಎಲ್ಲವನ್ನ ನೀವು ಕರೆಕ್ಟಾಗಿ ನೋಡಿಕೊಳ್ಳಿ. ಇನ್ನು ನೆಕ್ಸ್ಟು 16ನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ, ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂಥೇಳಿ 16ನೆಯ ಪ್ರಶ್ನೆಯನ್ನು ಇರ್ತಕ್ಕಂಥದ್ದು. ಇಲ್ಲಿ 16ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡೋದಾದರೆ ಮಧುಗಿರಿ ಬೆಟ್ಟ ಅಂತಕ್ಕಂಥದ್ದು, ಮಧುಗಿರಿ ಬೆಟ್ಟ. ಇನ್ನೆಷ್ಟು 17ನೆಯ ಪ್ರಶ್ನೆಯನ್ನು ನೋಡಿ, ಕರ್ನಾಟಕದ ವಾಯುಗುಣ ಯಾವುದು? ನಮ್ಮ ಕರ್ನಾಟಕದ ವಾಯುಗುಣ ಯಾವುದು ಅಪ್ಪ ಅಂದ್ರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು 18ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದ ಹಕ್ಕಿಯ ಹೆಸರು? ಕರ್ನಾಟಕ ರಾಜ್ಯದ ಹಕ್ಕಿಯ ಹೆಸರು ಏನಪ್ಪ ಅಂದ್ರೆ ಭಾರತೀಯ ರೂಲರ್ ಅಥವಾ ಇಂಡಿಯನ್ ರೂಲರ್ ಅಂಥೇಳಿ ಕೂಡ ಆಪ್ಷನಲ್ಲಿ ಇಡ್ತಾನೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಪ್ರದೇಶ ಯಾವುದು ಅಂಥೇಳಿ 19ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ರಾಯಚೂರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. 20ನೆಯ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ, ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಪ್ರದೇಶ ಅತಿ ಹೆಚ್ಚು ರಾಯಚೂರು, ಅತಿ ಕಡಿಮೆ ಯಾವುದಪ್ಪ ಅಂದ್ರೆ ಬೀದರ್ ಅಂತಕ್ಕಂಥದ್ದು. ಇದು ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲು ಮಾಡಿರ್ತಕ್ಕಂಥ ಒಂದು ಪ್ರದೇಶ ಆಗಿರ್ತದೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡ್ತಕ್ಕಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕ. ಇದು ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡ್ತದೆ. ಇನ್ನು ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಚಿತ್ರದುರ್ಗದ ನಾಯಕನಹಟ್ಟಿ ಅಂತಕ್ಕಂಥದ್ದು. ಇದು ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ ಆಗಿರ್ತದೆ. ಇನ್ನು ಕರ್ನಾಟಕದ ಯಾವ ಪ್ರದೇಶದಲ್ಲಿ ನವಿಲುಗಳು ಹೆಚ್ಚಾಗಿ ಕಂಡು ಬರ್ತವಪ್ಪ ಅಂದ್ರೆ ಚುಂಚನಗಿರಿಯಲ್ಲಿ ನವಿಲುಗಳು ಅತಿ ಹೆಚ್ಚು ಕಂಡು ಬರ್ತವ. ಇನ್ನು 24ನೆಯ ಪ್ರಶ್ನೆ, ರಾಜ್ಯದಲ್ಲಿ ಅತಿ ಹೆಚ್ಚು ನೀರಾವರಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ಅದು ಬೆಳಗಾವಿ ಜಿಲ್ಲೆ. ಅತಿ ಹೆಚ್ಚು ನೀರಾವರಿಯನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಕೂಡ ಬೆಳಗಾವಿ. ಬಾವಿ ನೀರಾವರಿಯಲ್ಲಿ ಅತಿ ಹೆಚ್ಚು ಹೊಂದಿದೆಯಪ್ಪ ಅಂದ್ರೆ ಅದು ಬೆಳಗಾವಿ. ಇನ್ನು 26ನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಸಾಗುವಳಿ ಹೊಂದಿರತಕ್ಕಂಥ ಜಿಲ್ಲೆ, ಸಾಗುವಳಿ ಯಾವ ಜಿಲ್ಲೆಯನ್ನು ಹೊಂದಿದೆಯಪ್ಪ ಅಂದರೆ ಕಲಬುರಗಿ ಅಂತಕ್ಕಂಥದ್ದು. ಇದು ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು
ಹೊಂದಿರತಕ್ಕಂಥದ್ದು, ಏನು ರಾಜ್ಯದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ವಿಜಯಪುರ ಅಂತಕ್ಕಂಥದ್ದು ಇದು ಅತಿ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಆಗಿರ್ತದ. ಇನ್ನು ಕರ್ನಾಟಕದ ಒಂದು ಜಾನಪದ ನೃತ್ಯ ಯಾವುದು ಅಪ್ಪ ಅಂದ್ರೆ ಯಕ್ಷಗಾನ ಅಂತಕ್ಕಂಥದ್ದು. ನೋಡಿ ಎಲ್ಲ ರಾಜ್ಯದ ಜಾನಪದ ನೃತ್ಯಗಳ ಮೇಲೆ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಅಲ್ಲಿ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ. ಇನ್ನು 29ನೇ ಪ್ರಶ್ನೆ ನೋಡಿ, ಕನ್ನಡದ ಮೊದಲ ದೊರೆ ಯಾರಪ್ಪ ಅಂದ್ರೆ ಮಯೂರ ವರ್ಮ ಅಂತಕ್ಕಂಥನು ಕನ್ನಡದ ಮೊದಲ ದೊರೆ ಆಗಿರ್ತಾನ. ಇನ್ನು 30ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡಬೇಕಾಗ್ತದೆ. ಇನ್ನು ಕರ್ನಾಟಕದ ಮೊದಲ ರಾಜ ಮನೆತನ ಯಾವುದು, ಉತ್ತರವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೇವೆ. ವಿಡಿಯೋ ಇಲ್ಲಿಗೆ ಮುಗಿತೆ. ಜೈ ಹಿಂದ್, ಜೈ ಕರ್ನಾಟಕ.